ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಚಾವುಂಡರಾಯನ ಚಾವುಂಡ ಪುರಾಣ. ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ. ಚಾವುಂಡರಾಯ ಶ್ರವಣ ಬೆಳಗೊಳದ ಪ್ರಸಿದ್ಧ ಗುಮ್ಮಟ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಕೀರ್ತಿ ಪಡೆದವನು. ಚಾವುಂಡರಾಯ ಪುರಾಣವೆಂದು ಹೆಸರಾಗಿರುವ ತ್ರಿಷಷ್ಠಿ ಲಕ್ಷಣ ಮಹಾಪುರಾಣವೆಂದು ಕೃತಿಯನ್ನು ರಚಿಸಿದ್ದಾನೆ. ಪಶ್ಚಿಮ ಗಂಗವಂಶದ ರಾಜನಾದ ಮಾರಸಿಂಹ ಮತ್ತು ನಾಲ್ಕನೇ ರಾಚಮಲ್ಲ ಇವರಲ್ಲಿ ಯೋಧನಾಗಿಯೂ ಮಂತ್ರಿಯಾಗಿಯೂ ಕರ್ತವ್ಯ ನಿರ್ವಹಿಸಿದವನು. ಇವನಿಗೆ ನಮಿ ಎಂಬ ತೀರ್ಥಂಕರನ ಯಕ್ಷಿಯಾದ ಚಾಮುಂಡಿ ಎಂಬುದರಿಂದ ಚಾಮುಂಡರಾಯ ಎಂಬ ಹೆಸರು ಬಂದಿರಬೇಕು. ಗೊಮ್ಮಟ ಎಂಬುದಾಗಿ ಚಾಮುಂಡರಾಯನನ್ನು ಹೆತ್ತವರು ಮುದ್ದಿನಿಂದ ಕರೆಯುತ್ತಿದ್ದರು. ಗೊಮ್ಮಟ ಎಂದರೆ ಸುಂದರ ಎಂದರ್ಥ. ಇದರಿಂದಾಗಿಯೇ ಗೊಮ್ಮಟ ಕೆತ್ತಿಸಿದ ಬಾಹುಬಲಿ ಮೂರ್ತಿಗೆ ಗೊಮ್ಮಟೇಶ್ವರ, ಗೊಮ್ಮಟ ದೇವರು ಎಂಬುದಾಗಿ ಕರೆಯಲ್ಪಟ್ಟಿತು. ಚಾವುಂಡರಾಯನು ರಚಿಸಿರುವ ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಠಿ ಲಕ್ಷಣ ಮಹಾಪುರಾಣವು ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಿದೆ. ಪ್ರಾಚೀನ ಗ್ರಂಥಗಳಲ್ಲಿ ಇದು ಒಂದು ಎಂಬುದರ ಮೇಲೂ ಇದರ ಹಿರಿಮೆ ನಿಂತಿದೆ. ಜೈನ ಧರ್ಮಕ್ಕೆ ಸಂಬಂಧಿಸಿದ ಈ ಕೃತಿಯನ್ನು ಜಿನಸೇನಾಚಾರ್ಯ ಗುಣಭದ್ರಾಚಾರ್ಯರ ಮಹಾಪುರಾಣವನ್ನು ಅವಲಂಬಿಸಿ ರಚಿಸಲಾಗಿದೆ. ಶಲಾಕಾ ಪುರುಷರಾದ 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, 9 ಬಲದೇವರು, 9 ವಾಸುದೇವರು, 9 ಪ್ರತಿವಾಸುದೇವರು, ಹೀಗೆ ಒಟ್ಟು 63 ಜನರ ಚರಿತ್ರೆಯೇ ಈ ಚಾವುಂಡರಾಯ ಪುರಾಣದ ವಸ್ತು. ಇದರ ಮೂಲವನ್ನು ಬಳಸಿಕೊಳ್ಳುವಾಗ ಅತ್ಯಾವಶ್ಯಕವಾದ ತೀರ್ಥಂಕರಾದಿ ಮಹಾಪುರುಷರ ಕಥಾಸಾರವನ್ನು ಉಳಿಸಿಕೊಂಡು ಅನುಪಯುಕ್ತವಾದ ಕಥಾ ವಿವರಣೆ, ವರ್ಣನೆ, ವ್ಯಕ್ತಿಗುಣ, ವಸ್ತು ವಿಶೇಷಣಾದಿಗಳನ್ನು, ಅಲಂಕಾರ ವೈಚಿತ್ರ್ಯಗಳು, ನೀತಿಪರ ವಾಕ್ಯಗಳನ್ನು, ಧಾರ್ಮಿಕ ಪ್ರಕ್ರಿಯಾ ವಿವರಗಳನ್ನು ಬಹುಮಟ್ಟಿಗೆ ಇವನು ಬಿಟ್ಟಿದ್ದಾನೆ. ಒಟ್ಟು ಕಥೆಯನ್ನು ಸಂಗ್ರಹವಾಗಿ ಬರೆದ ಕೀರ್ತಿ ಚಾವುಂಡರಾಯನಿಗೆ ಸಲ್ಲುತ್ತದೆ. ತೀರ್ಥಂಕರರ ಚರಿತ್ರೆಯ ಮುಖ್ಯಾಂಶಗಳನ್ನು ಮೂಲಕ್ಕೆ ಚ್ಯುತಿ ಬಾರದಂತೆ ಸಂಕ್ಷೇಪಿಸಿ ಜೈನ ಧರ್ಮದ ಬಗ್ಗೆ ಜೈನರಲ್ಲಿ ಶ್ರದ್ಧಾಸಕ್ತಿ ಬೆಳೆಯುವಂತೆ ಮಾಡಿರುವುದು ಇಲ್ಲಿನ ಒಂದು ಸಾಧನೆ ಎನ್ನಬಹುದು. ಭಾರತದಲ್ಲಿ ಮಹಾಪುರಾಣ ಪುರಾತನವಾದುದಾದರೂ ಕನ್ನಡಕ್ಕೆ ಮೊದಲ ಬಾರಿಗೆ ಅದನ್ನು ತಂದವ ಚಾವುಂಡರಾಯನೇ. ಕನ್ನಡದಲ್ಲಿ ತ್ರಿಷಷ್ಠಿ ಶಲಾಕಾ ಪುರುಷರ ಚರಿತ್ರೆಯನ್ನು ಕುರಿತು ಮಹಾಪುರಾಣ ಇದೆ ಎನ್ನುವುದರಿಂದಲೂ ಕನ್ನಡದಲ್ಲಿ ಜೈನ ಪರಂಪರೆಯ ರಾಮಾಯಣ, ಭಾರತ, ಭಾಗವತ ಕಥೆಗಳಿಗೆ ಪ್ರಥಮ ಆಕರ ಗ್ರಂಥವಾಗಿರುವುದರಿಂದಲೂ ಈ ಗ್ರಂಥಕ್ಕೆ ಪ್ರಾಶಸ್ತ್ಯ ಬಂದಿದೆ. ಈ ಕೃತಿಯನ್ನು ಕ್ರಿಸ್ತಶಕ 978 ರಚಿಸಿದುದಾಗಿ ಕವಿಯೇ ಹೇಳಿಕೊಂಡಿದ್ದಾನೆ. ಗದ್ಯದಲ್ಲೇ ರಚಿತವಾದ ಈ ಗ್ರಂಥದ ಆದಿ, ಅಂತ್ಯ ಹಾಗೂ ಕಥೆಗಳ ಮಧ್ಯದಲ್ಲಿ ಅಲ್ಲಲ್ಲಿ ಪದ್ಯಗಳೂ ಇವೆ. ಜಿನಸೇನಾಚಾರ್ಯ ಗುಣಭದ್ರಾಚಾರ್ಯರ ಮಹಾಪುರಾಣವನ್ನೇ ಅನುಸರಿಸಿ ಈ ಕೃತಿಯನ್ನು ರಚಿಸಿದ್ದರೂ ಈತ ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಹಿಂದೆ ರಚಿತವಾದ ಇತರ ಪುರಾಣಗಳಿಂದಲೂ ಪ್ರಭಾವಿತನಾಗಿರುವುದಕ್ಕೆ ಇಲ್ಲಿ ಕಂಡುಬರುವ ಅನೇಕ ಬದಲಾವಣೆಗಳು ಸಾಕ್ಷಿಗಳಾಗಿವೆ. ಒಟ್ಟಿನಲ್ಲಿ ಕವಿಯಾಗಿಯೂ ಕಲಿಯಾಗಿಯೂ ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಎಂಬಿತ್ಯಾದಿ ಕಾರಣಗಳಿಂದ ಚಾವುಂಡರಾಯನ ಹೆಸರು ಜನರೂಢಿಯಲ್ಲಿ ಪೌರಾಣಿಕ ಕಲ್ಪನೆಯ ಹಂತವನ್ನು ಮುಟ್ಟುವಷ್ಟು ಪ್ರಭಾವಶಾಲಿಯಾಯಿತು. ಈ ಕಾರಣಕ್ಕೆ ಚಾವುಂಡರಾಯನ ಆಶ್ರಯದಾತನಾದ ರಾಚಮಲ್ಲ ಅವನಿಗೆ ರಾಯ ಎಂಬ ಬಿರುದನ್ನಿತ್ತು ಗೌರವಿಸಿದ ಎಂಬ ವಿವರ ದೊರಕುತ್ತದೆ. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಚಾವುಂಡರಾಯನ ಚಾವುಂಡ ಪುರಾಣ. ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.